ಹಲೋ ಇಲ್ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಮೇಕಿಂಗ್ ಹೇಗಿದ್ದೀರಲ್ರು ಐ ಹೋಪ್ ಗಾಯಿಸ್ನಿ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನನಗೆ ಒಂದು ಬ್ಯೂಟಿಫುಲ್ ಕೇಕ್ನ ಆರ್ಡರ್ ಬಂದಿದೆ ಒಂದು ಬರ್ತ್ಡೇ ಸ್ಪೆಷಲ್ ಆಗೇನೆ ಬಟ್ ಅದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ನನಗೆ ತುಂಬಾ ಇಷ್ಟ ಆಗಿದೆ ಪರ್ಸ್ನಲಿ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಹೇಗೆ ಮಾಡಿದ್ದೀನಿ ಏನು ಪೂರ್ತಿ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಹಾಗೆರೆ ಶುರು ಮಾಡೋಣ ಫಸ್ಟ್ಗೆ ಇಲ್ಲಿ ಬೇಸನ್ನ ರೆಡಿ ಮಾಡ್ಕೊತಾಯಿದ್ದೀನಿ ಹಾಫ್ ಕೆ ಜಿ ಕೇಕ್ನ ಒಂದು ಬೇಸನ ರೆಡಿ ಇದ್ದೀನಿ ಅದಕ್ಕೆ ಬೇಕಾಗಿರೋ ಮೆಸರ್ಮೆಂಟ್ನ ಹೇಳ್ತೀನಿ ನೋಟ್ನ ಮಾಡಿ ಮಾಡ್ಕೊಳ್ಳಿ ಕಾಲು ಕಪ್ ಆಯಿಲ್ ಹಾಫ್ ಕಪ್ ಮೊಸರು ಹಾಗೆ ವೆನಿಲಾ ಎಸೆನ್ಸ್ ಬಿಕಾಸ್ ಇದು ವೆನಿಲಾ ಫ್ಲೇವರ್ ಆ್ಯಂಡ್ ಅದಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ ಬಂದು ಒನ್ ಕಪ್ ನೈತಾ ಹಾಫ್ ಕಪ್ ಐಸಿಂಗ್ ಶುಗರ್ ಕಾಲು ಕಪ್ ಮಿಲ್ಕ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೆ ಹಾಫ್ ಸ್ಪೂನ್ ಬೇಕಿಂಗ್ ಸೋಡಾ ಇದು ಅಷ್ಟನ್ನು ಹಾಕಿ ಇಡೀರಿ ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಸ್ಮೂತ್ ಆಗಿರೋ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ ಯಾವುದೇ ರೀತಿ ಗಟ್ಟಿಲ್ದಾಗ ಸೊ ಬ್ಯಾಟರ್ ರೆಡಿ ಇದೆ ಸಹಾಯದಿಂದ ನೀಟಾಗಿ ಒಂದೆರಡು ಸಲ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ನಿಂದ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ ಹಾಗೆ ಈ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಇರಬೇಕು ಆ್ಯಂಡ್ ಅದಾದಮೇಲೆ ಫಸ್ಟೇ ಗ್ರೀಸ್ ಮಾಡಿರುವಂಥ ಒಂದು ಪಾತ್ರೆಗೆ ಅಂದರೆ ಕೇಕ್ ಟಿನ್ಗೆ ನನ್ನ ಸಂಪೂರ್ಣ ಬ್ಯಾಟನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಸೊ ಸಂಪೂರ್ಣ ಬ್ಯಾಟನ್ನು ರಿಮೂವ್ ಮಾಡೋದಾದ್ಮೇಲೆ ನೀಟಾಗಿ ಸ್ಪ್ಯಾಚುಲರ್ ಸಹಾಯದಿಂದ ಟಾಪ್ನೇ ಈ ರೀತಿ ಕ್ಲೀ ಸಾರಿ ಟ್ಯಾಪ್ ಮಾಡ್ತಾಯಿದ್ದೀನಿ ಇದರಿಂದ ಬ್ಯಾಟರ್ ಇವನ್ ಆಗುತ್ತೆ ಜೊತೆಗೆ ಎಕ್ಸ್ಟ್ರಾ ಏನೇ ಏರ್ ಪಾಕೆಟ್ಸ್ ಇದ್ರು ರಿಮೂವ್ ಆಗುತ್ತೆ ಟ್ಯಾಪ್ನ ಕೂಡ ಮಾಡ್ಕೊಂಡಿದ್ದೀನಿ ಕೈ ಸಹಾಯದಿಂದ ಆ್ಯಂಡ್ ಅದಾದಮೇಲೆ ಫಸ್ಟೇ ಫ್ರೀ ಇಟ್ಟಿರುವಂಥ ಕುಕ್ಕರ್ನ ಲಿಡ್ನ ಓಪನ್ ಮಾಡಿ ನಾನು ಇದನ್ನು ಸೆಂಟರ್ನಲ್ಲಿ ಪ್ಲೇಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಅರೌಂಡ್ ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ವರೆಗೆ ಇದನ್ನ ಬೇಕನ್ನ ಮಾಡ್ಕೊಂಡಿದ್ದೀನಿ ನೀಟಾಗಿ ಬೇಕಾಗುತ್ತೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ರಿಮೂವ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಬೇಕಾಗಿದೆ ಹಾಗೆ ತಣ್ಣಗಾಗಿದೆ ಸೊ ಇದನ್ನು ಸೈಡ್ಸ್ನ ರಿಮೂವ್ ಮಾಡ್ಕೊಳ್ಳೋಣ ಫಸ್ಟಿಗೆ ನಾನಿಲ್ಲಿ ಚಾ ಚಾಕುನ ತಗೊಂಡು ಸೈಡ್ಗೆ ಈ ರೀತಿ ಜಸ್ಟ್ ನಾವಲ್ಲಿ ಚಾಕು ಆಡಿಸಿದ್ರೆ ಸಾಕು ಆರಾಮಾಗಿ ರಿಮೂವ್ ಆಗುತ್ತೆ ಹಾಗೆ ನಾನು ಇಲ್ಲಿ ಬಟರ್ ಪೇಪರ್ ಕೂಡ ನಾನು ಆ್ಯಡ್ ಮಾಡಿಲ್ಲ ನೀವು ನೋಡ್ತಾ ಇರೋ ಹಾಗೆ ಇಷ್ಟು ನೀಟಾಗಿ ರಿಮೂವ್ ಆಯಿತು ಅಲ್ವಾ ಸೊ ಜಸ್ಟ್ ಇಷ್ಟೇ ಆ್ಯಂಡ್ ಅದಾದಮೇಲೆ ಸ್ಪಾಂಜ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಲೇಯರ್ನ ಕಟ್ ಮಾಡೋಣ ಲೇಯರ್ನ ನಾನಿಲ್ಲಿ ತ್ರೀ ಲೇಯರ್ಸ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಹೈಟ್ ಚೆನ್ನಾಗಿ ಬಂದಿದೆ ಅಷ್ಟೊಂದು ಅಲ್ಲದೆ ಇರು ತಕ್ಕ ಬಂದಿದೆ ಬಿಕಾಸ್ ಅದಕ್ಕೋಸ್ಕರ ಆ್ಯಂಡ್ ಅದಾದಮೇಲೆ ನೀವು ಬೇಕಿದ್ರೆ ಥ್ರೆಡ್ ಮೂಲಕ ಹ್ಯಾಸ್ ಇಟ್ ಈಸ್ ನಾನು ಹೇಳೋ ಹಾಗೆ ಥ್ರೆಡ್ ಮೂಲಕ ಕೂಡ ನೀವು ಲೇಯರಿಂಗ್ನ ಕಟ್ ಮಾಡ್ಕೊಬೋದು ಇವನ್ನಾಗಿ ಬರಬೇಕು ಅನ್ನೋದಾದರೆ ಹಾಗೆ ನಿಮಗೆ ಅಭ್ಯಾಸ ಇದೆ ಅಂದರೆ ಚಾಕು ಸಹಾಯದಿಂದ ಕಟ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಇವಾಗ ನಾನು ಚಾಕು ಸಹಾಯದಿಂದನೇ ತ್ರೀ ಲೇಯರ್ಸ್ನ ಕಟ್ ಮಾಡ್ಕೊತೀನಿ ನೀವು ಬೇಕಿದ್ದರೆ ಟೂ ಲೇಯರ್ಸ್ ಕೂಡ ಕಟ್ ಮಾಡ್ಕೊಬೋದು ಹೈಟ್ ಚೆನ್ನಾಗಿ ಬಂದಿದೆ ಅಂದರೆ ಫೋರ್ ಲೇಯರ್ಸ್ ಕೂಡ ಕಟ್ ಮಾಡ್ಕೊಬೋದು ಸೊ ಇವಾಗ ತ್ರೀ ಲೇಯರ್ಸ್ನ ನಾನು ರೆಡಿ ಮಾಡ್ಕೊಂಡಾಯ್ತು ಎತ್ತಿಟ್ಕೊಂಡಿದ್ದೀನಿ ಕೇಕ್ ಬೋರ್ಡ್ನ ಇಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ರೀಮ್ನ ಬಾಟಮ್ಗೆ ಈ ರೀತಿ ಪ್ಲೇಟ್ ಮೇಲೆ ಅಂದರೆ ಏನು ನಾವು ತೊಗೊಂಡಿದ್ವಲ್ಲ ಬೇಸ್ ಸೊ ಅದ್ರ ಮೇಲೆ ನಾನಿಲ್ಲಿ ಹಚ್ಕೊತಾ ಇದ್ದೀನಿ ಜೊತೆಗೆ ಇದನ್ನು ಯಾಕೆ ಹಚ್ಕೊತೀವಿ ಅಂದರೆ ನಾವೇನು ಸ್ಪಾಂಜ್ ಇಟ್ಟು ಫಿನಿಷಿಂಗ್ನಾಗ ಕೊಟ್ಕೊತಾ ಹೋಗ್ತೀವಲ್ಲ ಸೊ ಅದು ಏನಾಗುತ್ತೆ ಲೇಯರ್ ಆ ಕಡೆ ಈ ಕಡೆ ಜರಿದಿರಲಿ ಅಂತ ಹೇಳಿ ಸ್ವಲ್ಪ ಕ್ರೀಮ್ನ ಆ ರೀತಿ ಹಾಕಲೇಬೇಕಾಗುತ್ತೆ ಸೊ ಅದಾದಮೇಲೆ ನೀಟಾಗಿ ಈ ರೀತಿ ಕ್ರೀಮ್ನ ಸ್ಪ್ರೆಡ್ ಮಾಡಿದ್ದೀನಿ ಅವರು ಜಾಸ್ತಿ ಸ್ವೀಟ್ ಇಷ್ಟಪಡೋಲ್ಲ ಸೊ ಕಡಿಮೆ ಸ್ವೀಟ್ ಇರಲಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನಿಲ್ಲಿ ಶುಗರ್ ಸಿರಪ್ನ ಕೂಡ ನಾನು ಬಳಸಿಲ್ಲ ಸೊ ಇದಾದ ಮೇಲೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಸುತ್ತ ಎಲ್ಲ ನಾನು ಹೇಳಿದಾಗೆ ನಾವು ಲೇಯರ್ ಬೈ ಲೇಯರ್ ಮಾಡೋವಾಗಲೇ ಕ್ರಮ್ ಕೋಟ್ನ ಮಾಡ್ಕೊತ ಹೋದರೆ ನಿಮಗೆ ಮೇಯ್ನಾಗಿ ಕ್ರಮ್ ಕೋಟ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಸೊ ಜಾಸ್ತಿ ಟೈಮ್ ಇಡೆಯಲ್ಲ ಸೊ ಅದಕ್ಕೋಸ್ಕರ ಲೇಯರ್ ಬೈ ಲೇಯರ್ ನೀವು ಕ್ರಮ್ ಕೋಟ್ ರೀತಿ ಮಾಡ್ಕೊತ ಹೋಗಿ ಸೊ ಇವಾಗ ಆಗಿದೆ ಆ್ಯಂಡ್ ಅದಾದಮೇಲೆ ಇನ್ನೊಂದು ಲೇಯರ್ನ ಇಟ್ಟಿದ್ದೀನಿ ಅದನ್ನು ಕೂಡ ನೀಟಾಗಿ ಕ್ರೀಮ್ ಸಹ ಇದೀನಿ ಸಾರಿ ಕ್ರೀಮ್ನ ಆ್ಯಡ್ ಮಾಡಿ ಪ್ಯಾಲೆಟ್ ನೈಫ್ ಸಹಾಯದಿಂದ ನೀಟಾಗಿ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೊಂಡಿದೀನಿ ಸೊ ತುಂಬ ಈಸಿಯಾಗಿ ಆಗೋಗುತ್ತೆ ಕೆಲಸ ನಿಮಗೆ ಸ್ವಲ್ಪ ಟಫ್ ಅನ್ನಿಸ್ಬೋದು ಬಿಕಾಸ್ ನೀವು ಬಿಗಿನರ್ಸ್ ಇದ್ದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ನೀವು ತುಂಬ ಧ್ಯಾನ ವಹಿಸಿ ಮಾಡಿದ್ರೆ ಖಂಡಿತ ನೀವು ಕೂಡ ಮಾಡ್ಬೋದು ಅಷ್ಟು ಈಸಿ ಕೆಲಸ ಇದು ಸೊ ಇವಾಗ ಆಯಿತು ಆ್ಯಂಡ್ ಅದಾದಮೇಲೆ ಇನ್ನೊಂದು ಲೇಯರ್ನ ಇಟ್ಕೊಂಡಿದ್ದೀನಿ ಯಾವುದು ಎಲ್ಲದಕ್ಕಿಂತ ಜಾಸ್ತಿ ಒನ್ ಆಗಿರುವಂಥ ಲೇಯರ್ ಇರುತ್ತೋ ಸೊ ಆ ಲೇಯರ್ನ ಇಟ್ಕೊಬೇಕಾಗತ್ತೆ ಸೊ ಅದೇ ರೀತಿ ಇಟ್ಕೊಂಡಿದ್ದೀನಿ ಕೂಡ ಆ್ಯಂಡ್ ಇದಕ್ಕೂ ಕೂಡ ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಹೋಗೋಣ ಫಸ್ಟ್ಗೆ ನಾನು ಸೈಡ್ಸ್ನಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಮ ಒಂದು ಕ್ರಮ್ ಕೋಟ್ ಪ್ರೋಸೆಸ್ ಏನಿದೆ ಅದು ಈಸಿ ಆಗುತ್ತೆ ಫಸ್ಟ್ ಸೈಡ್ನಲ್ಲಿ ನೀವು ಕ್ರೀಮ್ನ ಆ್ಯಡ್ ಮಾಡ್ತಾ ಬಂದರೆ ಲಿಮಿಟೆಡ್ ಆಗೇನೆ ಕ್ರಮ್ ಕೋಟ್ನ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಕ್ರೀಮ್ ಆ್ಯಡ್ ಮಾಡ್ತಾ ಬಿಕಾಸ್ ನಾವು ಫಸ್ಟಿಂದನೇ ಬರ್ತಾ ಬರ್ತಾನೆ ಅಲ್ಲಿ ಕ್ರಮ್ ಕೋಟ್ ಮಾಡ್ತಾ ಬಂದಿದ್ದೀವಿ ಸೊ ಅದಕ್ಕೋಸ್ಕರ ಜಾಸ್ತಿ ಕ್ರೀಮ್ ಬೇಕಾಗಲ್ಲ ಆ್ಯಂಡ್ ನೀಟಾಗಿ ಕ್ರಮ್ ಕೋಟ್ನ ಮಾಡಿಕೊಂಡು ಬಿಕಾಸ್ ಕ್ರಮ್ ಕೋಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಏನಾಗುತ್ತೆ ಅಂದರೆ ನಾವು ಲೇಯರ್ ಕಟ್ ಮಾಡೋವಾಗೆಲ್ಲ ಕ್ರಮ್ಸ್ಗಳು ರಿಮೂವ್ ಆಗಿರುತ್ತೆ ಸೊ ಅದನ್ನು ನಾವು ಡೈರೆಕ್ಟಾಗಿ ಐಸಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಅದು ಕ್ರೀಮ್ ಜೊತೆ ಅಟ್ಯಾಚ್ಡ್ ಆಗಿಬಿಡುತ್ತೆ ಅಟ್ಯಾಚ್ಡ್ ಆದರೆ ನಮ್ಮ ಒಂದು ಫೈನಲ್ ಫಿನಿಷಿಂಗ್ ಅಷ್ಟು ನೀಟಾಗಿ ಕಾಣಲ್ಲ ಜೊತೆಗೆ ಕ್ರಮ್ಸ್ಗಳೆಲ್ಲ ಎತ್ಕೊಂಡ್ತಿರೋದ್ರಿಂದ ಅದೊಂದು ಪ್ರಾಪರಾಗಿ ಕೇಕ್ ರೀತಿ ಕಾಣಲ್ಲ ಸೊ ಅದಕ್ಕೋಸ್ಕರ ಫಸ್ಟು ಕ್ರಮ್ ಕೋಟನ್ನ ಮಾಡಿ ಜ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷನಾದರೂ ಫ್ರಿಜ್ನಲ್ಲಿ ಇಡಿ ಆಗಲಿಲ್ಲ ಅಂದ್ರೆ ಒಂದು ಐದು ನಿಮಿಷ ಆದರೂ ಪರವಾಗಿಲ್ಲ ಬಟ್ ಇಡಬೇಕು ಇಟ್ಟಾಗ ಏನಾಗುತ್ತೆ ಅಂದರೆ ಅದು ನೀಟಾಗಿ ಆ ಕ್ರಮ್ ಕೋಟ್ ಜೊತೆಗೆ ಸೆಟ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಫೈನಲ್ ಫಿನಿಷಿಂಗ್ ಮಾಡಿದಾಗ ಸ್ವಲ್ಪ ಕೂಡ ಏರುಪೇರಾಗಲ್ಲ ತುಂಬ ನೀಟಾಗಿ ಬರುತ್ತೆ ಆಯಿತಾ ಸೊ ಇವಾಗ ಒಂದು ಹತ್ತು ನಿಮಿಷ ಫ್ರಿಜ್ನಲ್ಲಿ ಇಟ್ಟು ಹೊರಗಡೆ ತೆಗ್ದಿದ್ದೀನಿ ಆ್ಯಂಡ್ ಅದಾದಮೇಲೆ ಫೈನಲೈಸಿಂಗ್ನ ಮಾಡೋಣ ಸೊ ಫೈನಲೈಸಿಂಗ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಸ್ಪ್ಯಾಚುಲದಲ್ಲಿ ಒಂದು ಸ್ಪ್ಯಾಚುಲಿಂದ ಒಂದೂವರೆ ಸ್ಪ್ಯಾಚುಲ ಅಷ್ಟು ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ ಅದನ್ನು ನೀಟಾಗಿ ಪ್ಯಾಲೆಟ್ ನೈಫ್ ಸಹಾಯದಿಂದ ನೀಟಾಗಿ ಸ್ಮಚ್ ಮಾಡ್ತಾ ಕವರ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರೋ ಯಾವ ರೀತಿ ನಾನು ಅದನ್ನ ಕವರ್ ಮಾಡ್ತಾಯಿದ್ದೀನಿ ಅಂತ ನೋಡಿ ಫಸ್ಟು ನಾವು ಪ್ಯಾಲೆಟ್ ನೈಫ್ನಿಂದ ಸಿಂಪಲಾಗಿ ಲೈಟಾಗಿ ಹೊಡ್ಕೊತಾ ಹೋಗ್ತೀವಿ ಅಂದರೆ ಸ್ಮಚ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಅದಾದಮೇಲೆ ಒಂದು ಸಲ ಪ್ಯಾಲೆಟ್ ನೈಫ ಒಂದು ಕಡೆ ಇಟ್ಕೊಂಡು ಟರ್ನ್ ಟೇಬಲ್ನ ರೊಟೇಟ್ ಮಾಡೋಣ ಸೊ ಇದರಿಂದ ಏನಾಗುತ್ತೆ ನೀಟಾಗಿ ಸರ್ಫೇಸ್ ಏನಿದೆ ಟಾಪ್ ಸರ್ಫೇಸ್ ಏನಿದೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಬಾಟಮ್ ಫಿನಿಷಿಂಗ್ ಕೊಟ್ಕೊಳ್ಳೋದು ನಮ್ಗೆ ಈಸಿ ಆಗುತ್ತೆ ಸೊ ಇವಾಗ ಪ್ಯಾಲೆಟ್ ನೈಫಲ್ಲೇ ನಾನು ಕ್ರೀಮ್ನ ಆ್ಯಡ್ ತೊಗೊಂಡು ತಗೊಂಡು ನೀಟಾಗಿ ಸೈಡ್ ಏನಿದೆ ಅದನ್ನು ಕವರ್ ಮಾಡ್ಕೊತಾ ಬರ್ತೀನಿ ಸೊ ಫಿನಿಶಿಂಗ್ ನೀವು ನೀಟಾಗಿ ಬರಬೇಕು ಅಂದರೆ ಕ್ರೀಮ್ ಜೊತೆ ನೀವು ತುಂಬ ಚೆನ್ನಾಗಿ ಕೈಯಾಡಿಸ್ಲೇಬೇಕಾಗುತ್ತೆ ಅಂದರೆ ಕ್ರೀಮ್ನ ಒಂದು ಏನಂತಾರೆ ಫಿನಿಶಿಂಗ್ ಕೊಡ್ತಾ ಕೊಡ್ತಾ ನಿಮಗೆ ಫೀಲಿಂಗ್ ಬರುತ್ತೆ ಓ ಪ್ರಾಪರಾಗಿ ಇದ್ದೀನ ಅಂಥೇಳಿ ಸೊ ಆ ಫೀಲಿಂಗ್ ಬರಬೇಕು ಅಂದರೆ ನೀಟಾಗಿ ನೀವು ಪ್ಯಾಲೆಟ್ ಲೈಫ್ನ ಯಾವ ರೀತಿ ಯೂಸ್ ಮಾಡೋದು ಹಾಗೆ ಯಾವ ರೀತಿ ನಾವು ಫಿನಿಷಿಂಗ್ನ ಕೊಡ್ಬೋದು ಇದನ್ನೆಲ್ಲ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿನೇ ಕ್ರೀಮ್ನ ತೊಗೊಂಡು ಫಸ್ಟ್ಗೆ ಕ್ರೀಮ್ನ ಆ್ಯಡ್ ಮಾಡಿಕೊಂಡೆ ಇದಿನ್ನೂ ಫಿನಿಷಿಂಗ್ ಎಲ್ಲ ನಾನು ಹೇಳಿದಾಗೆ ಜಸ್ಟ್ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಟಾಪ್ನಲ್ಲಿ ಕೂಡ ನೀಟಾಗಿ ಈ ರೀತಿ ಎಕ್ಸ್ಟ್ರಾ ಕ್ರೀಮ್ ಇರುತ್ತಲ್ಲ ಸೊ ಅದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರೋ ಹಾಗೆ ಸೊ ರಿಮೂವ್ ಆದಮೇಲೆ ಸೈಡ್ನಿಂದ ಕೂಡ ಸಲ ಕ್ಲೀನ್ನ ಮಾಡಿಕೊಂಡೆ ಸೊ ದಟ್ ನೀಟಾಗಿ ಬರಲಿ ಅಂತ ಹೇಳಿ ಅದಾದಮೇಲೆ ಟಾಪ್ನ ನಾನು ಸ್ವಲ್ಪ ಸ್ವಲ್ಪ ಕ್ರೀಮ್ ಏನಿದೆ ಟಾಪ್ಗೆ ಎಕ್ಸ್ಟ್ರಾ ಬಂದಿರುತ್ತಲ್ಲ ಶಾರ್ಟ್ ಪೇಜಸ್ನಲ್ಲಿ ಸೊ ಅಲ್ಲಿ ಇರುವಂತ ಕ್ರೀಮ್ನ ನಾನು ರಿಮೂವ್ ಮಾಡಿಕೊಂಡೆ ಈ ರೀತಿ ನೋಡ್ತಾ ಇರಲ್ಲ ಎಷ್ಟು ಚೆನ್ನಾಗಿ ಕ್ರೀಮ್ ರಿಮೂವ್ ಆಯಿತು ಹಾಗೆ ಎಷ್ಟು ನೀಟಾಗಿ ಒಂದು ಮೇಲ್ಗಡೆ ಅಡ್ಜಸ್ಟ್ ಎಲ್ಲ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಮೇಲೆ ಸ್ಕ್ರಾಪರ್ನ ತೊಗೊಂಡು ನೀಟಾಗಿ ಸೈಡ್ಸ್ನೆಲ್ಲ ಕೋಮ್ ಮಾಡ್ಕೊಂಡಿದ್ದೀನಿ ಸೊ ಇದರಿಂದ ಒಂದು ಒಳ್ಳೆ ಪ್ಯಾಟ್ರನ್ ಬರುತ್ತೆ ಅಂಡ್ ಅದಾದ್ಮೇಲೆ ಟಾಪ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಸೊ ಪ್ಯಾಲೆಟ್ ನೈವ್ ಸಹಾಯದಿಂದ ಏನು ಕ್ರೀಮ್ ಬಂದಿದೆ ಅಂದರೆ ಈಗ ಟಾಪ್ನಲ್ಲಿ ಸರ್ಫೇಸ್ನಲ್ಲಿ ಎಡ್ಜಸ್ಟ್ ಕಳಲ್ಲಿ ಬಂದಿದೆಯಲ್ಲ ಸೊ ಆ ಎಕ್ಸ್ಟ್ರಾ ಕ್ರೀಮ್ನ ಅದೇ ರೀತಿ ಫ್ಲ್ಯಾಟ್ ಮಾಡ್ತಾ ಕ್ಲೀನ್ ಮಾಡ್ಕೊತ ಬರೋಣ ಸೊ ಈ ರೀತಿ ಕ್ಲೀನ್ ಮಾಡೋದರಿಂದ ಒಂದೊಳ್ಳೆ ಶಾರ್ಪ್ ಎಡ್ಜಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಆ್ಯಂಡ್ ಇದಾಯಿತು ಆ್ಯಂಡ್ ಅದಾದಮೇಲೆ ಒಂದೊಳ್ಳೆ ಪ್ಯಾಟ್ರನ್ ಕೊಡೋಣ ಅಂತ ಹೇಳಿ ಬ್ರಷ್ ಸಹಾಯದಿಂದ ಒಂದೊಳ್ಳೆ ಪ್ಯಾಟ್ರನ್ನಾಗಿ ಕೊಟ್ಕೊಂಡೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವ ಸೊ ಜಾಸ್ತಿ ನೀವು ಪ್ರೆಸ್ ಮಾಡೋ ಹಾಗಿಲ್ಲ ಜಸ್ಟ್ ಅದನ್ನು ಇಟ್ಕೊಂಡು ರೊಟೇಟ್ ಮಾಡಿದ್ರೆ ಸಾಕು ಆ್ಯಂಡ್ ಇವತ್ತಿನ ಒಂದು ಸ್ಪೆಷಲ್ ಡಿಸೈನ್ ಏನಿದೆ ಅದು ನಾನು ಆಗಿ ಮಾಡೋ ಡಿಸೈನ್ಗಿಂತ ಒಳ್ಳೆ ಬ್ಯೂಟಿಫುಲ್ ಡಿಸೈನ್ ಸೊ ಖಂಡಿತ ಪೂರ್ತಿ ನೋಡಿ ನಾನಿಲ್ಲಿ ಒಂದು ಹಾರ್ಟ್ ಶೇಪ್ನ ಮಾರ್ಕಿಂಗ್ನ ಮಾಡ್ಕೊತಾ ಇದ್ದೀನಿ ಸೊ ಹಾರ್ಟ್ ಪ್ರಾಪರಾಗಿ ಬಂದಿದೆ ಎಲ್ಲೋ ಗೊತ್ತಿಲ್ಲ ಬಟ್ ಆದಷ್ಟು ನೀಟಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇದೊಂದು ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಈಸಿ ಕೂಡ ಇದೆ ಆಯಿತಾ ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಲೈನ್ ರೀತಿ ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಾ ಇರೋ ಹಾಗೆ ನಾ ಇವ್ಯಾವ ರೀತಿ ಈ ಬಾಸ್ಕೆಟ್ಗೆ ಮಾಡ್ತೀವಲ್ಲ ನೋಡಿ ಅದೇ ರೀತಿ ಲೈನ್ 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 ಬೈ ಲೈನ್ ಹಾಕೊತ ಹಾಕೊತ ಹೋಗ್ತಾ ಒಂದು ಪುಟ್ಟಿ ರೀತಿ ಬರುತ್ತಲ್ಲ ಎಣೆಯೋದು ಸೊ ಆ ರೀತಿ ಒಂದು ಲೈನ್ ರೀತಿ ನಾನು ಮಾಡ್ಕೊತಾ ಇದ್ದೀನಿ ಪೂರ ಕೇಕೆ ಸಾರಿ ಪೂರ ಕೇಕಲ್ಲ ನಾನೇನು ಆರ್ಟ್ ಶೇಪ್ ಮಾಡಿದ್ದೀನಲ್ಲ ಸೊ ಅಲ್ಲಿಗೆ ಆ್ಯಂಡ್ ಈ ಆರ್ಡರ್ ಬಂದು ನಮ್ಮ ಪಕ್ಕದವರವರು ನನಗೆ ಈ ರೀತಿ ಒಂದು ಬೇಕು ಅಂತ ಹೇಳಿದರು ಬರ್ತಡೇಗಾಗಿ ಸೊ ಅದನ್ನು ಅವರ ಬರ್ತಡೆಗೆ ಅವರೇನೇ ಕೊಟ್ಟಿರೋದು ಆರ್ಡರ್ ಯಾರು ಪಲ್ಲವಿ ಅಂತ ಹೇಳಿ ನೇಮ್ ಅವ್ರದ್ದು ಬಂದು ಸೊ ಅವರೇ ಆರ್ಡರ್ ಕೊಟ್ಟಿದ್ದು ನಾನು ನನ್ನ ಟೇಸ್ಟ್ ನೋಡಬೇಕು ನೀವು ಕೇಕ್ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಅಂಥೇಳಿ ನೋಡ್ತಾ ಇರ್ತೀನಿ ಡಿಸೈನ್ಸ್ ತುಂಬಾ ಇಷ್ಟ ಆಗುತ್ತೆ ಒಂದು ಸರಿ ಮಾಡಿಕೊಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಆಯಿತು ಅಂತ ಹೇಳಿದ್ದೆ ಯಾವಾಗ್ಲಾರು ಹೇಳ್ತೀನಿ ಜಸ್ಟ್ ನನ್ನ ಟೇಸ್ಟ್ಗೋಸ್ಕರ ಬೇಕು ಹೇಳ್ತೀನಿ ಅಂತ ಹೇಳಿದರು ನಾನು ಕನ್ಫರ್ಮಾಗಿ ತೊಗೊಳಲ್ಲ ಬಿಕಾಸ್ ಎಷ್ಟೋ ಆರ್ಡರ್ಗಳು ಹೇಳ್ತೀವಿ ಕೊಡ್ತೀವಿ ಅಂದವರೆಲ್ಲ ಮತ್ತೆ ಬಂದಿಲ್ಲ ನನಗೆ ಆರ್ಡರ್ ಕೊಡೋದಕ್ಕೆ ಸೊ ಅದಕ್ಕೋಸ್ಕರ ನಾನು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಬಟ್ ಅವರ ಕಾಲ್ ಮಾಡಿ ಈ ರೀತಿ ಬೇಕು ಮಾಡಿಕೊಡಿ ನನಗೆ ಸಂಜೆ ಒಳಗೆ ಬೇಕು ಅಂತ ಹೇಳಿ ನೆನ್ನೆ ಹೇಳಿದ್ದು ಸೊ ಅದಕ್ಕೋಸ್ಕರ ನೆನ್ನೆನೇ ಇದನ್ನು ರೆಡಿ ಮಾಡಿರೋದು ಆ್ಯಂಡ್ ತುಂಬ ಬ್ಯೂಟಿಫುಲ್ ಕೇಕ್ ಬಂತು ನನಗೆ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇರಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರಲಿ ಹಾಗೆ ಫ್ಲವರ್ಸ್ಗಳಿರಲಿ ಅಂತ ಹೇಳಿದ್ದು ಸೊ ಫೈನಲ್ ಲುಕ್ ನೋಡಿದ್ರೆ ನನಗೆ ತುಂಬಾ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನಿಸುತ್ತೆ ಖಂಡಿತ ಹೇಳಿ ಸೊ ನಾನಿಲ್ಲಿ ಹಾರ್ಟ್ ನೋಡ್ತಾ ಇರೋಲ್ಲ ಸ್ವಲ್ಪ ನನಗೆ ಈ ತ್ರಿಕೋನ ಆಕಾರಕ್ಕೆ ಕಾಣಿಸ್ತಾ ಇತ್ತು ಹಾರ್ಟ್ ಸ್ವಲ್ಪ ಸೊ ಅದನ್ನು ಸರಿ ಮಾಡ್ಕೊಳ್ಳೋಣ ಅಂತೇಳಿ ಸೈಡ್ ಸರಿ ಇನ್ನೊಂದು ಪುಟ್ಟ ಲೈನ್ಸ್ಗಳನ್ನ ಮಾಡ್ಕೊಂಡೆ ಸೊ ದಟ್ ಅಟ್ಲೀಸ್ಟ್ ಚೆನ್ನಾಗಿ ಕಾಣಲಿ ಅಂತೇಳಿ ಬಟ್ ಅಷ್ಟು ಲುಕ್ ಸರಿ ಕಾಣ್ತಿರ್ಲಿಲ್ಲ ಆ್ಯಂಡ್ ಫೈನಲಾಗಿ ನಾನು ಯಾವಾಗ ವೈಟ್ ಕ್ರೀಮ್ನಿಂದ ಅದಕ್ಕೆ ಬಾರ್ಡರ್ ಕೊಟ್ಟೆ ಆವಾಗ ಲುಕ್ಕು ತುಂಬಾ ಚೆನ್ನಾಗಿ ಬಂತು ನನಗೆ ತುಂಬಾ ಇಷ್ಟ ಆಯಿತು ಸೊ ಇವಾಗ ನಾನಿಲ್ಲಿ ನೀವು ನೋಡ್ತಾ ಇರೋ ಹಾಗೆ ಸಣ್ಣದೊಂದು ಪುಟಾಣಿದೊಂದು ಸ್ಟಾರ್ ನೌಸಲ್ಲಿ ಬರುತ್ತೆ ಸೊ ಅದರ ಸಹಾಯದಿಂದ ಬಾರ್ಡರ್ ರೀತಿ ಹಾರ್ಟ್ ಏನಿದೆ ಆ ಒಂದು ಲೈನ್ ಪ್ರಕಾರ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ಫೈನಲಾಗಿ ಹಾರ್ಟ್ ಈ ರೀತಿ ಬಂತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸೊ ಅದಾದ ಮೇಲೆ ನಾನಿಲ್ಲಿ ಇದನ್ನು ತೊಗೊಂಡಿದ್ದೀನಿ ಒಂದು ಸೊ ಏನಂತೀವಿ ರೋಸ್ ನೇಲ್ನ ತೊಗೊಂಡಿದ್ದೀವಿ ರೋಸ್ನೇಲ್ ಸಹಾಯದಲ್ಲಿ ನೀಟಾಗಿ ನಾನೊಂದು ಪುಟ್ಟದಾಗಿರುವಂತ ಒಂದು ರೋಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ ಪುಟ್ಟದಾಗಿಲ್ಲ ತುಂಬಾ ದೊಡ್ಡದಾಗೇ ಆಗೋಯ್ತು ನನಗೆ ಆ ರೋಸ್ ಮಾಡ್ಬೇಕಾದ್ರೆ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ತುಂಬಾ ಕೆಲವೇ ಕೆಲವು ಲೀ ಏನು ಪೆಟಲ್ಸ್ ಇದ್ದಾವೆ ಅದು ಮಾಡೋಣ ಅಂದ್ಕೊತೀನಿ ಬಟ್ ಹೋಗ್ತಾ 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 ಅದು ಸ್ವಲ್ಪ ದೊಡ್ಡದೇ ಆಗೋಗುತ್ತೆ ಇಟ್ ಸರಿಯಾಗಿತ್ತು ಬಟ್ ಇನ್ನೊಂದು ಸಲ ಮಾಡೋಣ ಹೇಳಿ ಮಾಡಿ ಸ್ವಲ್ಪ ಜಾಸ್ತಿಯೇ ದೊಡ್ಡದು ಮಾಡಿಬಿಟ್ಟೆ ಬಟ್ ಇಟ್ಸ್ ಓಕೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕ್ರೀಮ್ನ ಬೇಸ್ ರೀತಿ ನಾವಿಲ್ಲಿ ಹಾಕೊಳ್ಳೋಣ ಬಿಕಾಸ್ ನಾವಿಲ್ಲಿ ನೈಫ್ನ ಸಾರಿ ಸೀಸರ್ ಮೂಲಕ ಎತ್ತಿದಾಗ ಏನಾಗುತ್ತೆ ಅದು ಫ್ಲ್ಯಾಟ್ ಆಗುತ್ತೆ ಸೊ ಇಟ್ಟಾಗ ಸಡನಾಗಿ ಕೂತ್ಬಿಡುತ್ತೆ ಅಷ್ಟು ಎದ್ದು ಕಾಣಲ್ಲ ಸೊ ಅದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು ರೋಸ್ನ ಮಾಡಿಕೊಂಡೆ ಸೊ ರೋಸ್ನ ಮಾಡಿ ಮತ್ತೆ ಅಲ್ಲೇ ಕೂಡ ಅದೇ ಜಾಗಕ್ಕೆ ಪಕ್ಕದಲ್ಲಿ ನಾನು ಅದನ್ನು ಶಿಫ್ಟ್ ಮಾಡಿಕೊಂಡೆ ಈ ರೀತಿ ನಾನು ಮೂರು ರೋಸಸ್ಗಳನ್ನ ಮಾಡಿಕೊಂಡೆ ಸೊ ನೀಟಾಗಿ ಅವನ್ನ ಸೆಟ್ ಮಾಡ್ಕೊತಾ ಹೋದೆ ನೋಡ್ತಾ ಇರೋಲ್ಲ ಫ್ಲವರ್ ಮಾಡೋದು ಕೂಡ ಈಸಿ ಬಟ್ ಅದಕ್ಕೊಂದು ಸ್ವಲ್ಪ ಟ್ರಿಕ್ ಬೇಕು ಆ ಟ್ರಿಕ್ನ ಯಾವ ರೀತಿ ಅನ್ನೋದನ್ನು ನಾನು ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಎಲ್ಲಿವರೆಗೂ ನೀವಾಗೇ ಕೇಳಲ್ಲವೋ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಸೊ ನಾನು ಜಾಸ್ತಿ ಅದ್ರ ಬಗ್ಗೆ ಕೆಡಿಸ್ಕೊಳ್ಳಲ್ಲ ಬಟ್ ನನಗೆ ಒಂದು ನಂಬಿಕೆ ಇದೆ ಒಂದಲ್ಲ ಒಂದಿನ ಅದ್ರ ಬಗ್ಗೆಯೂ ಕೂಡ ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಅನ್ನೋದು ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹಾಗೆ ಎರಡು ರೋಸ್ನ ಇಟ್ಟಾಯಿತು ಆ್ಯಂಡ್ ಮೇಲೆ ಇನ್ನೊಂದು ರೋಸ್ನ ನಾನು ಅದೇ ರೀತಿ ರೆಡಿ ಮಾಡಿಕೊಂಡು ಅದನ್ನು ಕೂಡ ಅಲ್ಲೇ ಸೆಟ್ ಮಾಡಿಕೊಂಡು ಯಾವ ರೀತಿ ಇಡ್ಲಿ ಅನ್ನೋ ಥರ ಆಗ್ತಾಯಿತ್ತು ಬಟ್ ಹಾಗೂ ಇವ ಅದನ್ನು ಕೂಡ ಸೆಟ್ ಮಾಡಿದೆ ಫೈನಲ್ ಆಗಿ ತ್ರೀ ರೋಸಸ್ಗಳನ್ನ ನಾನಲ್ಲಿ ಇಟ್ಟಾಯಿತು ಆ್ಯಂಡ್ ಇಟ್ಟಾದ ಮೇಲೆ ಒಂದು ಲೀಫ್ನ ಮಾಡಿಕೊಳ್ಳೋಣ ಹೇಳಿ ಬಿಕಾಸ್ ಸ್ವಲ್ಪ ಸ್ಪೇಸ್ ಏನಿದೆ ಅದು ಕ್ರೀಮ್ ಇದರಿಂದ ಸ್ವಲ್ಪ ಸ್ಮಚ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಲೀಫ್ ಮಾಡೋಣ ಹೇಳಿ ಈ ರೀತಿ ಒಂದೆರಡು ಲೀಫ್ನ ಮಾಡಿಕೊಂಡೆ ಸೊ ಲೀಫ್ನ ಮಾಡೋವಾಗ ಒಂದು ಮೇಯ್ನ್ ಟ್ರಿಕ್ ಏನಪ್ಪ ಅಂತಂದರೆ ಲೀಫ್ ಚೆನ್ನಾಗೇ ಬರುತ್ತೆ ನೋಸಲಲ್ಲಿ ಮಾಡಿ ಇಲ್ಲ ಪೈಪಿಂಗ್ನ ವಿ ಕಟ್ ಮಾಡಿ ಮಾಡಿ ಚೆನ್ನಾಗೇ ಬರುತ್ತೆ ಬಟ್ ಅಲ್ಲಿ ಕ್ರೀಮ್ ನಮಗೆ ಸಾಫ್ಟ್ ಇರಬೇಕು ಇಲ್ಲಾಂದರೆ ಈ ರೀತಿ ಬ್ರೇಕ್ ಆಗುತ್ತೆ ನೀವು ನೋಡ್ತಾ ಇರೋ ಹಾಗೆ ಲೀಫ್ ಅಷ್ಟು ನೀಟಾಗಿ ಬರಲಿಲ್ಲ ಬಿಕಾಸ್ ಕ್ರೀಮ್ ಅಷ್ಟೊಂದು ಸಾಫ್ಟ್ ಇರಲಿಲ್ಲ ಸೊ ನಾನು ಸ್ವಲ್ಪ ಕ್ರೀಮ್ನ ಆ್ಯಡ್ ಸಾರಿ ಕಲರ್ನ ಆ್ಯಡ್ ಮಾಡಿದೆ ಇಟ್ಬಿಟ್ಟೆ ಸೊ ಅದು ನಾನು ಮಾಡಿದ್ದಂಥ ತಪ್ಪು ಸ್ವಲ್ಪ ನಾವು ಸ್ಮಚ್ ಮಾಡಿ ಆ ನಂತರ ಬಳಸಿದ್ರೆ ಕ್ರ ಈ ಲೀಫ್ದು ತುದಿ ಬರುತ್ತೆ ಗೊತ್ತಾ ಚೂಪಾಗಿ ಸೊ ಆ ರೀತಿ ಬರುತ್ತೆ ತುಂಬ ಲುಕ್ ಚೆನ್ನಾಗಿ ಕಾಣುತ್ತೆ ಬಟ್ ಅದು ಮಾಡಲಿಲ್ಲ ಅದರಿಂದ ಸ್ವಲ್ಪ ಡಿಫ್ರೆಂಟ್ ಆಗೊಂದು ಲೀಫ್ ಬಟ್ ಇಟ್ಸ್ ಓಕೆ ಹೇಗೋ ಮ್ಯಾನೇಜ್ ಆಗಿದೆ ಆ್ಯಂಡ್ ಅದಾದಮೇಲೆ ಸ್ಟಾರ್ ನೋಸಲಲ್ಲಿ ಹಾರ್ಟ್ಗೆ ಬಾರ್ಡರ್ ಮಾಡಿದ್ನಲ್ಲ ಅದೇ ನೋಸಲ್ನಿಂದ ನಾನು ಸ್ವಲ್ಪ ಸ್ವಲ್ಪ ಗ್ಯಾಪ್ನ ಬಿಟ್ಟು ಇಲ್ಲೂ ಕೂಡ ಒಂದು ಸಿಂಪಲ್ ಬಾರ್ಡರ್ ರೀತಿ ಮಾಡಿಕೊಂಡೆ ಅದಾದಮೇಲೆ ನಾನು ಯಾವುದ್ರಲ್ಲಿ ಲೈನ್ಸ್ಗಳನ್ನ ಹಾಕಿದ್ನಲ್ಲಿ ನೋಡಿ ಸೊ ಆ ಒಂದು ಪೈಪಿಂಗ್ ಬ್ಯಾಗ್ ಸಹಾಯದಿಂದ ಜಸ್ಟ್ ಅದ್ರ ಮಧ್ಯ ಮಧ್ಯದಲ್ಲಿ ಡಾಟ್ ಡಾಟ್ ಡಾಟ್ನ ಇಟ್ಟು ಒಂದು ಬ್ಯೂಟಿಫುಲ್ ಬಾರ್ಡರ್ನ ಮಾಡಿಕೊಂಡೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು ನೀವು ಹೇಗೆ ಅನಿಸಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ತುಂಬ ಇಷ್ಟ ಆಗಿದರೆ ಒಂದು ರೆಡ್ ಹಾಟ್ನ ಕೊಡಿ ಆ್ಯಂಡ್ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು ನಿನ್ನೆ ಕೊಟ್ಟಾಗ ಅವ್ರಿಗೆ ತುಂಬಾ ಖುಷಿ ಪಟ್ಟರು ಡಿಸೈನ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ನಾನು ಹೇಳ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಬಿಕಾಸ್ ಅವ್ರಿಗೆ ಮೇಯ್ನಾಗಿ ಅವ್ರಿಗೆ ಕ್ರಷ್ ಇದು ಯಾವುದು ಇಷ್ಟ ಇಲ್ಲ ಆರ್ಟಿಫಿಷಲ್ ಸ್ವೀಟ್ಸ್ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಆದರೂ ಕೂಡ ನನ್ನ ಕೈಲಿ ಕೇಕ್ ಮಾಡಿಸ್ಕೊಂಡು ಟೇಸ್ಟ್ ಮಾಡಬೇಕು ಅನ್ನೋದು ಅವ್ರಿಗಿತ್ತು ಆ್ಯಂಡ್ ಅವ್ರ ಸ್ವೀಟ್ನ ಜಾಸ್ತಿ ಇಷ್ಟಪಡಲ್ವಂತೆ ಸೊ ಅದೇ ರೀತಿ ನಾನು ಮಾಡಿಕೊಟ್ಟಿದ್ದೀನಿ ಆ್ಯಂಡ್ ಐ ಹೋಪ್ ಅವ್ರಿಗೆ ಟೇಸ್ಟ್ ಕೂಡ ಇಷ್ಟ ಆಗಿರುತ್ತೆ ಹೇಳಿ ಸೊ ಇಲ್ಲಿ ವಿಶಸ್ನ ಬರಿತಾ ಇದ್ದೀನಿ ಹ್ಯಾಪಿ ಬರ್ತ್ ಪಲ್ಲವಿ ಅಂಥೇಳಿ ಸೊ ಬರ್ತ್ಡೇ ವಿಶಸ್ ಬರಿಬೇಕಾದ್ರೆ ಕ್ರೀಮ್ ಸ್ವಲ್ಪ ಟೈಟ್ ಆಯಿತು ಅನ್ನಿಸ್ತು ಬಿಕಾಸ್ ಅದೇ ಕ್ರೀಮಿಂದ ಯಾವುದ್ರಲ್ಲಿ ನಾನು ಆರ್ಟ್ ಫೀಲಿಂಗ್ಸ್ ರೀತಿ ಮಾಡೋದ್ನಲ್ಲ ಬೊಕ್ಕೆ ರೀತಿ ಆ ಕ್ರೀಮ್ನಿಂದನೇ ಮತ್ತು ಬಾರ್ಡರ್ನು ಕೂಡ ಅದರಿಂದನೇ ಅದೇ ಪೈಪಿಂಗ್ ಬ್ಯಾಗ್ನಿಂದನೇ ಮಾಡಿದ್ದೀನಿ ಪ್ರೆಷರ್ ಹಾಕಿರೋದ್ರಿಂದ ಏನಾಗಿದೆ ಕ್ರೀಮ್ ಸ್ವಲ್ಪ ಒಂಥರ ಹೇರ್ ಹೇರ್ ಗ್ಯಾಪ್ಸ್ ಜಾಸ್ತಿ ಆಗೋಗಿದೆ ಸೊ ಅದರಿಂದ ನೀಟಾಗಿ ಬರ್ತಾ ಇರಲಿಲ್ಲ ಆ್ಯಂಡ್ ಅದಾದಮೇಲೆ ಕೈಲಿ ನೀಟಾಗಿ ಸ್ಮರ್ಚ್ ಮಾಡಿ ನಂತರ ಬಳಸ್ತೆ ಸೊ ಅವಾಗ ನೀಟಾಗಿ ಸ್ವಲ್ಪ ಹ್ಯಾಂಡ್ಲೈಟಿಂಗ್ ನೀಟಾಗಿ ಬಂದು ಫಸ್ಟ್ ಹ್ಯಾಪಿ ಬರ್ತ್ ಹ್ಯಾಪಿ ನೀಟಾಗಿ ಬಂದು ಬರ್ತಡೇ ನೀಟಾಗಿ ಬರಲಿಲ್ಲ ಬಟ್ ಅದನ್ನು ಸರಿ ಮಾಡಿಕೊಣೆ ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಕೂಡ ಹ್ಯಾಪಿ ಬರ್ತ್ಡೇ ಪಲ್ಲವಿ ಆಗೋಯ್ತು ಸೊ ಇಷ್ಟೇ ವಿಶಸ್ ಎಲ್ಲ ಬರೆದು ಫೈನಲ್ ಆಗಿ ಈ ರೀತಿ ಇತ್ತು ಆ್ಯಂಡ್ ಲಾಸ್ಟಲ್ಲಿ ನಾನು ಕೊಟ್ಟು ಕಳಿಸ್ಬೇಕಾದ್ರೆ ಹಾರ್ಟ್ ಏನಿದೆ ಪಾರ್ಟ್ ಆ ಪಾರ್ಟ್ಗೆ ನಾನು ಗೋಲ್ಡನ್ ಶುಗರ್ ಬಲ್ಸ್ನ ಹಾಕಿದೆ ಬಟ್ ಅದು ವೀಡಿಯೋನೇ ಶೂಟ್ ಆಗಿಲ್ಲ ಜೊತೆಗೆ ಕೊಟ್ಟು ಕಳಿಸ್ಬೇಕಾದ್ರೆ ನಾನು ವೀಡಿಯೋನೂ ಮಾಡ್ಕೊಳ್ಳಲಿಲ್ಲ ಸೊ ಇವಾಗ ಒಂದು ಸ್ವಲ್ಪ ಸಿಲ್ವರ್ ಸ್ಪ್ರೇನ ಹೊಡೆದೆ ಸ್ಪ್ರೇ ಸ್ವಲ್ಪ ದೂರದಿಂದ ಹೊಡೀರಿ ಹತ್ತಿರದಿಂದ ಹೊಡೆದ್ರಿ ಈ ರೀತಿ ಎದ್ದು ಕಾಣುತ್ತೆ ಸ್ಪ್ರೇ ಹೊಡೆದಿದ್ದೀವಿ ಅನ್ನೋದು ಸೊ ಅದಾದಮೇಲೆ ಜಸ್ಟ್ ಒಂದು ಫ್ಲವರ್ ಟಚ್ ರೀತಿ ಕೊಟ್ಟು ಪುಟ್ಟದ್ದಾಗಿ ಒಂದು ಫ್ಲವರ್ಸ್ನ ಮಾಡಿ ಅದ್ರ ಮೇಲೆ ಒಂದು ಡಾಟ್ನ ಇಟ್ಕೊಂಡೆ ಸೊ ದಟ್ ಒಂದು ಎಕ್ಸ್ಟ್ರಾ ಲುಕ್ ಇರಲಿ ಅಂತ ಹೇಳಿ ಸೊ ಫೈನಲ್ ಲುಕ್ ಈ ರೀತಿ ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಒಂದು ಬ್ಯೂಟಿಫುಲ್ ಲೈಕ್ನ ಕೊಡಿ ಹಾಗೆ ನೀವು ಯಾರ್ಯಾರಿಗೆ ಬೇಕಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಆಲನ್ನು ಬಟನ್ನ ಟ್ಯಾಪ್ ಮಾಡಿ ಇದರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬಂದು ತಲುಪುತ್ತೆ ಸೊ ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ಆ್ಯಂಡ್ ಬ್ಯೂಟಿಫುಲ್ ವೀಡಿಯೊಂದಿಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ವ್ಲಾಗಿಂಗ್ ಚಾನಲಲ್ಲಿ ನಾನು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಎರಡು ಮೂಡು ಮೂರು ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಸಂಗಮ ಕ್ರಿಯೇಷನ್ ನನ್ನ ಬ್ಲಾಗ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಇದೇ ಥರ ನನ್ನ ಯಾವಾಗಲೂ ಸಪೋರ್ಟ್ನ ಇರಿ ಅಂತ ಕೇಳ್ಕೊತೀನಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನೇ ಬಾಯ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಬ ಬಾಯ್